ದಾವಣಗೆರೆಯಲ್ಲಿ ಆಶ್ರಯ ಯೋಜನೆ ಮನೆಗಾಗಿ ಶಾಸಕರ ಮನೆ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಆಶ್ರಯ ಯೋಜನೆಯಡಿ ಮನೆ ನೀಡೋದಕ್ಕೆ ಅರ್ಹರಿಗೆ ವಿತರಣೆ ಮಾಡಲಾಗ್ತಾ ಇದೆ ಎನ್ನುವ ಅರ್ಜಿ ವಿತರಣೆ ಮಾಡಲಾಗ್ತಾ ಇದೆ ಎನ್ನುವ ಸುದ್ದಿ ತಿಳಿದ ಸಾವಿರಾರು ಜನ ಶ್ಯಾಮನೂರು ಶಿವಶಂಕರಪ್ಪ ಮನೆ ಮುಂದೆ ಸೇರಿದರು. ಕಳೆದ ರಾತ್ರಿಯಿಂದನೂ ಅರ್ಜಿ ಪಡೆಯೋದಕ್ಕೆ ಜನ ಶಾಸಕರ ಮನೆ ಮುಂದೆ ಸರತಿ ಸಾಲುಗಟ್ಟಿ ನಿಂತಿದ್ದಾರೆ. ಎಸ್, ನೋಡ್ತಾ ಇದ್ರಿ ದಾವಣಗೆರೆಯ ಶಾಸಕರ ಮನೆಯ ಮುಂಭಾಗದ ದೃಶ್ಯವನ್ನು. ದಾವಣಗೆರೆಯ ಕಾಂಗ್ರೆಸ್ನ ಹಿರಿಯ ನಾಯಕ, ಹಿರಿಯ ಶಾಸಕ ಶ್ಯಾಮನೂರು ಶಿವಶಂಕರಪ್ಪ ಇವರ ಮನೆ ಮುಂದೆ ಫಲಾನುಭವಿಗಳಿಗೆ ಆಶ್ರಯ ಯೋಜನೆಯಲ್ಲಿ ನಿವೇಶನಗಳನ್ನು ಕೊಡ್ತಾರೆ, ಮನೆ ಕೊಡ್ತಾರೆ ಅಂತ ಜನ ಹೇಗೆ ಸಾಲುಗಟ್ಟಿ ನಿಂತಿದ್ದಾರೆ. ಯೋಜನೆ ಅರ್ಜಿ ಪಡೆಯೋದಕ್ಕೆ, ಮನೆ ಪಡೆಯೋದಕ್ಕಲ್ಲ, ಮನೆಗೋಸ್ಕರ ಅರ್ಜಿ ಹಾಕೋದಕ್ಕೆ, ಆ ಒಂದು ಫಾರ್ಮ್ಯಾಟನ್ನು ಪಡ್ಕೊಳ್ಳೋದಕ್ಕೆ ಜನ ಕ್ಯೂ ನಿಂತಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಯಾವುದೇ ಬ್ಯಾಂಕ್ ಮುಂದೇನೂ ಇರೋದಿಲ್ಲ, ಯಾವುದೇ ಆಫೀಸ್ ಮುಂದೇನೂ ಇರೋದಿಲ್ಲ. ಅಂತಹ ಒಂದು ದುಸ್ಥಿತಿ ಜನರಿಗೆ ಬಂದುಬಿಟ್ಟಿದೆ. ಫಲಾನುಭವಿಗಳಿಗೆ ಹೋಗಿ ನೇರವಾಗಿ ಮನೆ ಪತ್ರವನ್ನು ಕೊಡಬೇಕು, ಆದರೆ ಅಂಥದ್ರಲ್ಲಿ ಅರ್ಜಿ ಹಾಕೋದಕ್ಕೆ ಜನ ಇಷ್ಟು ಕ್ಯೂ ನಿಂತಿದ್ದಾರೆ. ದಾವಣಗೆರೆಯಲ್ಲಿ ನಿನ್ನೆ ರಾತ್ರಿಯಿಂದನೂ ಈ ಒಂದು ಕ್ಯೂ ಇದೆ. ನೀವು ಗಮನಿಸ್ಬೋದು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಅರ್ಜಿ ಹಾಕೋದಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ವಸತಿ ಇಲ್ಲದಂಥವ್ರು. ಒಂದು ಸೂರು ಸಿಗಲಿ ನಮಗೆ ಅನ್ನುವಂಥ ಕಾರಣಕ್ಕೆ ಬಂದು ರಾತ್ರಿ ಇಡೀ ಸಂಸಾರ ಸಮೇತ ಮಕ್ಕಳನ್ನು ಕರ್ಕೊಂಡು ಬಂದು ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿ ಅಷ್ಟು ಜನ ಹೆಣ್ಣುಮಕ್ಕಳು ಬಂದು ಅಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ ನಿನ್ನೆ ರಾತ್ರಿಯಿಂದನೂ. ಇದುವರೆಗೆ ಅರ್ಜಿ ಸಿಕ್ಕಿದೆಯಾ ಇಲ್ವಾ? ಶ್ಯಾಮನೂರು ಶಿವಶಂಕರಪ್ಪ ಮನೆ ಮುಂದೆ ಜನ ಜಮಾಯಿಸಿದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ. ನಿನ್ನೆ ರಾತ್ರಿಯಿಂದ ಒಂದು ಅರ್ಜಿಯನ್ನು ಪಡೆಯೋದಕ್ಕೆ ಶಾಸಕರ ಮನೆ ಮುಂದೆ ಕ್ಯೂ ನಿಂತಿದ್ದಾರೆ. ಯಾಕೆ ಶಾಸಕರ ಮನೆ ಮುಂದೆನೇ ಯಾಕೆ ಬರಬೇಕು ಅನ್ನೋಂಥ ಪ್ರಶ್ನೆ ಎದುರಾಗುತ್ತೆ. ಅದಕ್ಕೋಸ್ಕರ ಕಚೇರಿಗಳಿಲ್ವಾ, ಅಧಿಕಾರಿಗಳಿಲ್ವಾ, ಎಮ್ ಎಲ್ ಎ ಸಾಹೇಬರೇ ಇದನ್ನು ಅರ್ಜಿಯನ್ನು ವಿತರಣೆ ಮಾಡಬೇಕಾ? ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳು ಹುಟ್ಟುಕೊಳ್ತವೆ. ಆಶ್ರಯ ಯೋಜನೆಯ ಮನೆ ಯಾರು ಅಂಡರ್ ಬರುತ್ತೆ? ಆಶ್ರಯ ಮನೆ ಯೋಜನೆ ಜಿಲ್ಲಾಧಿಕಾರಿಗಳು ಅದನ್ನು ವಿತರಿಸಬೇಕಾಗುತ್ತೆ. ತಹಸೀಲ್ದಾರ್ ಇರ್ತಾರೆ, ಅಧಿಕಾರಿಗಳಿದ್ದಾರೆ, ಮುಖ್ಯವಾಗಿ ವಸತಿ ಇಲಾಖೆ ಇದೆ. ಸೊ ಅಂಥವ್ರು ಏನು ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆ ಎದುರಾಗುತ್ತೆ. ಪಾಪ ವಯಸ್ಸಾದಂತಹ ಶಾಸಕರು ಎಲ್ಲ ಕೆಲಸಗಳನ್ನು ಮಾಡೋದಕ್ಕಾಗುತ್ತಾ, ಅಥವಾ ಈ ಒಂದು ಕೆಲಸವನ್ನು ಅವರಿಗೆ ಕೊಟ್ಟಿರುವಂಥ ಅಧಿಕಾರಿಗಳು ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಏನೇ ಆದ್ರೂ ಜನ ಇಲ್ಲಿ ಸಾರ್ವಜನಿಕರು ಒಂದು ಅರ್ಜಿಯನ್ನು ತೆಗೆದುಕೊಳ್ಳೋದಕ್ಕೆ, ಒಂದು ಅರ್ಜಿ ಪಡ್ಕೊಳ್ಳೋದಕ್ಕೆ ರಾತ್ರಿ ಇಡೀ ಕ್ಯೂ ನಿಂತಿರುವಂತಹ ದೃಶ್ಯ ನಿಜಕ್ಕೂ ನಮ್ಮ ಆಡಳಿತದ ವೈಫಲ್ಯವನ್ನು ಎತ್ತಿ ತೋರಿಸ್ತಾ ಇದೆ.